ನಕ್ಷಾ ವಿಧಾನದಿಂದ ಬಿಡಿಸಿ ಅಂತಂದ್ಬಿಟ್ಟು ಇಲ್ಲಿ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಎಕ್ಸ್ ಪ್ಲಸ್ ಮೂರು ವೈ ಇಸ್ ಈಕ್ವಲ್ ಟು ಆರು ಮತ್ತು ಎರಡು ಎಕ್ಸ್ ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ಹನ್ನೆರಡು ಅನ್ನುವಂತಹ ಎರಡು ಸಮೀಕರಣವನ್ನು ಕೊಟ್ಟಿದ್ದಾರೆ. ನಾಲ್ಕು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ನೋಡಿ, ಇಲ್ಲಿ ಪ್ರತಿಯೊಂದು ಸಮೀಕರಣವನ್ನ ನಾನು ಸಪರೇಟ್ ಬರ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ ಪ್ಲಸ್ ಮೂರು ವೈ ಇಸ್ ಈಕ್ವಲ್ ಟು ಆರು, ಹಾಗೇನೆ ಇನ್ನೊಂದು ಸಮೀಕರಣ ಎರಡು ಎಕ್ಸ್ ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ಹನ್ನೆರಡು ಅನ್ನೋದನ್ನು ಬರ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತಹ ಕೋಷ್ಟಕವನ್ನ ಇಲ್ಲಿ ಬರೆದಿದ್ದೇನೆ. ಎಕ್ಸ್ ನ ಬೆಲೆಯನ್ನ ಇಲ್ಲಿ ಬರೀತೇನೆ, ಅದಕ್ಕೆ ಸಂಬಂಧಪಟ್ಟಂತಹ ವೈ ನ ಬೆಲೆನ ಇಲ್ಲಿ ಬರೀತೇನೆ. ಎಕ್ಸ್ ಮತ್ತೆ ವೈ ಬೆಲೆ ಏನಿದೆ ಅದನ್ನ ಬಿಂದುಗಳು ಅಂತಂದ್ಬಿಟ್ಟು ಇಲ್ಲಿ ಬರೀತೇನೆ. ಅದೇ ರೀತಿ ಈ ಸಮೀಕರಣಕ್ಕೆ ಸಂಬಂಧಪಟ್ಟಂತ ಎಕ್ಸ್ ಬೆಲೆ ಇಲ್ಲಿ ಬರೀತೇನೆ, ವೈ ಬೆಲೆನ ಇಲ್ಲಿ ಬರೀತೇನೆ, ಬಿಂದುಗಳ ಬೆಲೆಯನ್ನ ಇಲ್ಲಿ ಬರೀತೇನೆ. ಸೊ ಮೊದಲನೇದಾಗಿ ನಾನು ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಮೀಕರಣವನ್ನು ಹಾಗೆ ಬರ್ಕೊಳ್ತೀನಿ. ಎಕ್ಸ್ ಪ್ಲಸ್ ಮೂರು ವೈ ಇಸ್ ಈಕ್ವಲ್ ಟು ಆರು ಅಂತ ಏನಿದೆ ಅದನ್ನ ಬರ್ಕೊಂಡೆ. ಮೊದಲನೇ ಬೆಲೆ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಹಾಕ್ತಾ ಇದ್ದೀನಿ. ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಹಾಕಿದಾಗ ಏನಾಗುತ್ತೆ ನೋಡಿ, ಎಕ್ಸ್ ಇಲ್ಲ ಅಂತ ಅನ್ಕೋಣ. ಎಕ್ಸ್ ಇಲ್ಲ ಅಂತಂದ್ರೆ ಏನ್ ಬಂತು, ಇಲ್ಲಿ ಮೂರು ವೈ ಇಸ್ ಈಕ್ವಲ್ ಟು ಆರ್ ಬರುತ್ತೆ. ಸೊ ಮೂರು ವೈ ಇಸ್ ಈಕ್ವಲ್ ಟು ಆರ್ ಅಂತಂದ್ರೆ ನನಗೆ ವೈ ಬೆಲೆ ಬೇಕು. ವೈ ನ ಇಲ್ಲೇ ಇಟ್ಕೊಳ್ಳಿ, ಮೂರನ್ನ ಈಕ್ವಲ್ಸ್ ಇಂದ ಆ ಕಡೆ ತಗೊಳ್ಳಿ. ಮೂರನ್ನ ಈಕ್ವಲ್ಸ್ ಇಂದ ಆ ಕಡೆ ತಗೊಳ್ತಿದ್ದಂಗೆ ಏನಾಗುತ್ತೆ, ವೈ ಇಸ್ ಈಕ್ವಲ್ ಟು ಸಿಕ್ಸ್ ಬೈ ತ್ರೀ ಆಗುತ್ತೆ. ಮೂರಲ್ಲಿ ಮೂರು ಎರಡ್ಲಿ ಆಗುತ್ತೆ, ದಟ್ ಇಸ್ ವೈ ಇಸ್ ಈಕ್ವಲ್ ಟು ಎರಡು ಆಗುತ್ತೆ. ವೈ ನ ಬೆಲೆ ಏನ್ ಬಂತು, ಪ್ಲಸ್ ಎರಡು ಬಂತು, ಎರಡು ಇಲ್ಲಿ ಬರ್ಕೊಂಡು. ಸೊ ಬಿಂದು ಏನಾಗುತ್ತೆ, ಎಕ್ಸ್ ನ ಬೆಲೆ ಸೊನ್ನೆ ಆಗಿದ್ದಾಗ ವೈ ನ ಬೆಲೆ ಎರಡಾಗುತ್ತೆ. ಅದೇ ರೀತಿ ಈಗ ಎರಡನೇ ಬೆಲೆ ಕಂಡು ಹೇಗಿದ್ರೆ, ಎಕ್ಸ್ ಪ್ಲಸ್ ಮೂರು ವೈ ಇಸ್ ಈಕ್ವಲ್ ಟು ಆರು ಮತ್ತೊಮ್ಮೆ ಬರ್ಕೊಳ್ತಾ ಇದ್ದೇನೆ. ಈಗ ನೋಡಿ, ವೈ ನ ಬೆಲೆ ಸೊನ್ನೆ ಮಾಡ್ತಾ ಇದ್ದೀನಿ. ಫಸ್ಟ್ ವೈ ನ ಬೆಲೆ ಸೊನ್ನೆ ಬರ್ಕೊಳ್ತಾ ಇದ್ದೀನಿ. ಕಳೆದ ಬಾರಿ ಎಕ್ಸ್ ನ ಬೆಲೆ ಸೊನ್ನೆ ಬರ್ತಿದೆ, ಈಗ ವೈ ನ ಬೆಲೆ ಸೊನ್ನೆ. ವೈ ನ ಬೆಲೆ ಸೊನ್ನೆ ಅಂತಂದ್ರೆ ಏನಾಗುತ್ತೆ, ಈ ಮೂರು ವೈ ಇಲ್ಲ ಅಂತ ಅನ್ಕೋಣ. ಹೀಗೆ ಮೂರು ವೈ ಇಲ್ಲ. ಸೊ ಮೂರು ವೈ ಇಲ್ಲ ಅಂತಂದ್ರೆ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಆರ್ ಆಗುತ್ತೆ. ಸೊ ಎಕ್ಸ್ ನ ಬೆಲೆ ಏನಾಗುತ್ತೆ, ನೇರವಾಗಿ ಆರು ಅಂತ ಬರೀಬಹುದು. ಸೊ ನಾನಿಲ್ಲಿ ಆರು ಅಂತ ಬರೀತೇನೆ. ಸೊ ಬಿಂದುಗಳು ಏನಾಗುತ್ತೆ, ಎಕ್ಸ್ ನ ಬೆಲೆ ಆರ್ ಇದ್ದಾಗ ವೈ ನ ಬೆಲೆ ಸೊನ್ನೆ. ಎರಡನೇ ಬೆಲೆ ಬರ್ಕೊಂಡ್ರೆ ಸಾಕು. ನೋಡಿ, ಮೊದಲನೇ ಬಾರಿಗೆ ಏನ್ ಮಾಡಿದೆ, ಎಕ್ಸ್ ನ ಹೀಗೆ ಕವರ್ ಮಾಡ್ಕೊಂಡೆ, ಎಕ್ಸ್ ನ ಬೆಲೆ ಸೊನ್ನೆ ಅಂತ ಕೊಟ್ಟಾಗ ವೈಗೆ ಬೆಲೆ ಕಾಣ್ಕೊಂಡೆ. ಅದೇ ರೀತಿ ಎರಡನೇ ಸಾರಿ ಏನ್ ಮಾಡಿದೆ, ವೈ ನ ಬೆಲೆಯನ್ನು ಮುಚ್ಕೊಂಡೆ. ಈಗ ವೈ ನ ಬೆಲೆಯನ್ನು ಮುಚ್ಕೊಂಡೆ, ನೇರ ಏನ್ ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಆರ್ ಬರುತ್ತೆ, ಅದನ್ನ ಬರ್ಕೊಂಡೆ. ಅದೇ ರೀತಿ ಇಲ್ಲೂ ಕೂಡ ಮಾಡ್ತಾ ಹೋಗೋಣ. ಏನಿದೆ ಸಮೀಕರಣ ಬರ್ಕೊಳ್ತಾ ಇದ್ದೀನಿ, ಎರಡು ಎಕ್ಸ್ ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ಹನ್ನೆರಡು. ಸೊ ಮೊದಲನೇದಾಗಿ ಎಕ್ಸ್ ನ ಬೆಲೆ ಸೊನ್ನೆ ಆದಾಗ ಏನ್ ಮಾಡ್ಬೇಕು, ಈಗ ಎಕ್ಸ್ ನ ಮುಚ್ಕೊಳ್ಳಿ. ಎಕ್ಸ್ ನ ಮುಚ್ಕೊಂಡಾಗ ಏನಾಗುತ್ತೆ, ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ಹನ್ನೆರಡು ಆಗುತ್ತೆ. ಎಕ್ಸ್ ನ ಬೆಲೆ ಸೊನ್ನೆ ಅಂದ್ರೆ ಇದಿಲ್ಲ ಅಂತ ಅರ್ಥ, ಇದಿಲ್ಲ ಅಂತ. ಸೊ ಇದಿಲ್ಲದೆ ಏನಾಗುತ್ತೆ, ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ಹನ್ನೆರಡು ಆಯ್ತು. ನನಗೆ ವೈ ಬೆಲೆ ಬೇಕು, ಈ ಮೈನಸ್ ಮೂರನ್ನ ಈಕ್ವಲ್ಸ್ ಇಂದ ಆ ಕಡೆ ಕಳಿಸ್ತೀನಿ, ಏನಾಗುತ್ತೆ ಮೂರು ವೈ ಜೊತೆ ಗುಣಿಸಲ್ಪಡ್ತಾ ಇದೆ, ಆ ಕಡೆ ಹೋದ್ರೆ ಏನಾಗುತ್ತೆ, ಛೇದಕ್ಕೆ ಹೋಗುತ್ತೆ. ದಟ್ ಈಸ್ ವೈ ಇಸ್ ಈಕ್ವಲ್ ಟು ಹನ್ನೆರಡು ಬೈ ಮೈನಸ್ ಮೂರು ಆಗುತ್ತೆ. ಮೂರಲ್ಲಿ ಮೂರ್ ನಾಲ್ಕಲಿ ಮೈನಸ್ ಇಲ್ಲ ಆಲ್ರೆಡಿ ಇದೆ, ದಟ್ ಈಸ್ ಮೈನಸ್ ನಾಲ್ಕು ಬರುತ್ತೆ. ವೈ ನ ಬೆಲೆ ಎಷ್ಟಾಯ್ತಾಗ, ಮೈನಸ್ ನಾಲ್ಕು ಆಯ್ತು. ಸೊ ವೈ ನ ಬೆಲೆ ಎಷ್ಟು, ಮೈನಸ್ ನಾಲ್ಕು. ಇದನ್ನಲ್ಲಿ ಬರೀತೀನಿ ಅಂತಂದ್ರೆ, ಎಕ್ಸ್ ನ ಬೆಲೆ ಸೊನ್ನೆ ಇದ್ದಾಗ ವೈ ನ ಬೆಲೆ ಮೈನಸ್ ನಾಲ್ಕು. ಈಗ ಎರಡನೇ ಬೆಲೆ ಕಂಡುಹಿಡಿಯಬೇಕು. ಎರಡನೇ ಬೆಲೆ ಕಂಡುಹಿಡಿಯಕ್ಕೆ ಸೇಮ್ ಇದೇ ವಿಧಾನ ಅನುಸರಿಸ್ತಾ ಇದ್ದೀನಿ. ಎರಡು ಎಕ್ಸ್ ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ಹನ್ನೆರಡು. ಏನಿದೆ, ವೈ ನ ಬೆಲೆ ಸೊನ್ನೆ ಮಾಡ್ಬೋದು. ಈಗ ವೈ ನ ಬೆಲೆ ಸೊನ್ನೆ ಆದಾಗ ಏನಾಗುತ್ತೆ, ಇಲ್ಲಿ ಮೂರು ವೈನ ಕ್ಲೋಸ್ ಮಾಡ್ಬಿಡಿ. ಇಲ್ಲಿ ಮೂರು ವೈ ಕ್ಲೋಸ್ ಆಗುತ್ತೆ. ಹೀಗೆ ಮೂರು ವೈ ಕ್ಲೋಸ್ ಆದಾಗ ಏನ್ ಬರುತ್ತೆ, ಆ ಚಿಹ್ನೆನ ಬಿಟ್ಬಿಡಿ, ಮೈನಸ್ ಚಿಹ್ನೆ ಏನಿದೆ ಅದನ್ನ ಮರ್ತ್ಕೊಳ್ಳೋಣ. ಏನಾಗುತ್ತೆ, ಎರಡು ಎಕ್ಸ್ ಇಸ್ ಈಕ್ವಲ್ ಟು ಹನ್ನೆರಡು ಆಗುತ್ತೆ. ನಮಗೆ ಎಕ್ಸ್ ಬೆಲೆ ಬೇಕು, ಎಕ್ಸ್ ನ ಇಲ್ಲೇ ಇಟ್ಕೊಳ್ಳಿ, ಎರಡನ್ನ ಕೆಳಗೆ ತಗೊಳ್ಳೋಣ. ಊರೆ ಗುಣಾಕಾರ ಆಗುತ್ತೆ, ಹನ್ನೆರಡು ಬೈ ಎರಡು ಆಗುತ್ತೆ. ಎರಡೊಂದ್ಲಿ ಎರಡು ಆರ್ಲಿ ಎಕ್ಸ್ ನ ಬೆಲೆ ಎಷ್ಟಾಯ್ತು, ಆರ್ ಆಯ್ತು. ಸೊ ಎಕ್ಸ್ ನ ಬೆಲೆ ಎಷ್ಟು, ಆರ್. ಇಲ್ಲಿ ಬರೀತಾ ಇದ್ದೇನೆ, ಮೊದಲನೇ ಬೆಲೆ ಯಾವತ್ತು ಎಕ್ಸ್ ಇರಬೇಕು, ದಟ್ ಈಸ್ ಎಕ್ಸ್ ಆರ್ ಇದ್ದಾಗ ವೈ ನ ಬೆಲೆ ಸೊನ್ನೆ. ಸೊ ಈಗ ಏನ್ ಕೋಷ್ಟಕ ಬಂದಿದೆಯೋ, ಈ ಕೋಷ್ಟಕಕ್ಕೆ ನಾವು ಗ್ರಾಫ್ ಅನ್ನ ಹಾಕಿದ್ರೆ ಎರಡೂ ಗ್ರಾಫ್ಗಳು ಎಲ್ಲಿ ಒಂದಕ್ಕೊಂದು ಪರಸ್ಪರ ಛೇದಿಸ್ತಾವೋ ಅದು ನಮಗೆ ಬೇಕಾದಂತಹ ಉತ್ತರ ಆಗಿರುತ್ತೆ. ಈಗ ಗ್ರಾಫ್ ಬರೆಯೋದನ್ನ ನೋಡೋಣ. ಈಗ ನಾವು ಎಕ್ಸ್ ಪ್ಲಸ್ ಮೂರು ವೈ ಇಸ್ ಈಕ್ವಲ್ ಟು ಆರು ಹಾಗೂ ಎರಡು ಎಕ್ಸ್ ಮೈನಸ್ ಮೂರು ವೈ ಇಸ್ ಈಕ್ವಲ್ ಟು ಹನ್ನೆರಡು ಈ ಎರಡು ಸಮೀಕರಣಗಳಿಗೆ
ನಕ್ಷೆಯನ್ನು ಹಾಕೋದನ್ನು ನೋಡೋಣ. ನೋಡಿ, ಇಲ್ಲಿ ಗ್ರಾಫ್ನಲ್ಲಿ ಎಕ್ಸ್ ಅಕ್ಷ ಹಾಗೆ ವೈ ಅಕ್ಷ ಅಂತ ಗುರ್ತು ಮಾಡ್ಕೊಳ್ಳೋದು ನಿಮಗೆ ಗೊತ್ತಿದೆ. ಸೊ ಇಲ್ಲಿ ನಾವು ಗ್ರಾಫ್ನ ಎಣಿಸ್ಬೇಕಾದ್ರೆ ಸೊನ್ನೆಯಿಂದ ಪ್ರಾರಂಭ ಮಾಡಬೇಕು. ಅಂದರೆ ಇದನ್ನ ನಾವು ಒರಿಜಿನ್ ಅಂತ ಕರಿತೇವೆ. ಈಗಾಗಲೇ ಗೊತ್ತು, ಇಲ್ಲಿ ಎಕ್ಸ್ನ ಬೆಲೆ ಸೊನ್ನೆ ಆಗಿರುತ್ತೆ, ಹಾಗೆ ವೈನ ಬೆಲೆ ಕೂಡ ಸೊನ್ನೆ ಆಗಿರುತ್ತೆ. ಎಕ್ಸ್ನ ಬೆಲೆ ಪ್ಲಸ್ ಇದ್ದಾಗ ನಾವು ಬಲಗಡೆಗೆ ಕೌಂಟ್ ಮಾಡ್ತಾ ಹೋಗ್ತೀವಿ. ಈಗ ಪ್ಲಸ್ ಒಂದು, ಪ್ಲಸ್ ಎರಡು, ಪ್ಲಸ್ ಮೂರು, ಪ್ಲಸ್ ನಾಲ್ಕು, ಪ್ಲಸ್ ಐದು, ಪ್ಲಸ್ ಆರು, ಈ ಥರ ಬಲಗಡೆ ಕೌಂಟ್ ಮಾಡ್ತಾ ಹೋಗ್ತೀವಿ. ಅದೇ ಎಕ್ಸ್ನ ಬೆಲೆ ಮೈನಸ್ ಆಗಿದ್ದಾಗ ಈ ಥರ ಎರಡನೇ ಭಾಗ್ಯ ಮೈನಸ್ ಒಂದು, ಮೈನಸ್ ಎರಡು, ಮೈನಸ್ ಮೂರು, ಈ ಥರ ಕೌಂಟ್ ಮಾಡ್ತಾ ಹೋಗ್ತೀವಿ. ಹಾಗೆಯೇ ವೈನ ಬೆಲೆ ಪ್ಲಸ್ ಇದ್ದಾಗ ಮೇಲಕ್ಕೆ ಕೌಂಟ್ ಮಾಡ್ತಾ ಹೋಗ್ತೀವಿ, ಪ್ಲಸ್ ಒಂದು, ಪ್ಲಸ್ ಎರಡು, ಪ್ಲಸ್ ಮೂರು ಅಂತ. ಹಾಗೆಯೇ ವೈನ ಬೆಲೆ ಮೈನಸ್ ಇದ್ದಾಗ ಮೈನಸ್ ಒಂದು, ಮೈನಸ್ ಎರಡು, ಮೈನಸ್ ಮೂರು ಅನ್ನೋದನ್ನ ಕೆಳಗಡೆಗೆ ಕೌಂಟ್ ಮಾಡ್ತಾ ಹೋಗ್ತೀವಿ. ಸೊ ಇದು ನಿಮಗೆ ಗೊತ್ತಿರುವಂತಹ ವಿಷಯ. ಈಗ ನಾನು ಗ್ರಾಫ್ ಹಾಕಬೇಕಾದ್ರೆ ಈ ಬಿಂದುಗಳನ್ನು ಹೇಗೆ ಗುರುತಿಸೋದು ಅನ್ನೋದನ್ನ ತೋರಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ಎಕ್ಸ್ನ ಬೆಲೆ ಸೊನ್ನೆ ಆಗಿದ್ದಾಗ ವೈನ ಬೆಲೆ ಎರಡು ಅಂತ ನೀವು ನೋಡ್ತಾ ಇದ್ದೀರಾ. ಸೊ ಎಕ್ಸ್ನ ಬೆಲೆ ಸೊನ್ನೆ ಆಗಿದ್ದಾಗ ವೈನ ಬೆಲೆ ಎರಡು, ಅದನ್ನು ಗುರುತು ಮಾಡೋದು ಹೇಗೆ? ಸೊ ಅದನ್ನು ಗುರುತು ಮಾಡೋದು ಹೇಗೆ ಅಂತಂದ್ರೆ, ಸೊ ಮೊದಲನೇದಾಗಿ ನೋಡ್ಕೊಳ್ಳಿ, ಎಕ್ಸ್ನ ಬೆಲೆ ಸೊನ್ನೆ ಆಗಿದ್ದಾಗ, ಅಂದರೆ ನಾವಿಲ್ಲಿ ಸೊನ್ನೆಯಿಂದ ಪ್ರಾರಂಭ ಮಾಡಬೇಕು. ನೋಡಿ, ಇಲ್ಲಿ ನಾನು ಸೊನ್ನೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಸೊನ್ನೆ ಆಗಿದ್ದಾಗ ವೈನ ಬೆಲೆ ಪ್ಲಸ್ ಎರಡು. ಪ್ಲಸ್ ಎರಡು ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು? ಮೇಲ್ಕ್ ಹೋಗ್ಬೇಕು. ಸೊ ಎಕ್ಸ್ನ ಬೆಲೆ ಸೊನ್ನೆ ಆಗಿದೆ, ಎರಡನ್ನು ಹೋಗ್ತಾ ಇಲ್ಲ, ಬಲಗಡೆ ಹೋಗ್ತಾ ಇಲ್ಲ, ಇಲ್ಲೇ ಇದ್ದೀನಿ, ಒರಿಜಿನಲ್ ಇದ್ದೀನಿ. ವೈನ ಬೆಲೆ ಪ್ಲಸ್ ಎರಡು. ಪ್ಲಸ್ ಎರಡು ಅಂದ್ರೆ ಮೇಲ್ಕ್ ಹೋಗ್ಬೇಕು, ಪ್ಲಸ್ ಒಂದು, ಪ್ಲಸ್ ಎರಡು. ಸೊ ಈ ಬಿಂದುವನ್ನ ಗುರ್ತು ಮಾಡ್ಕೊಳ್ಬೇಕು. ಸೊ ನೋಡಿ, ನಾನೀಗ ಒಂದು ಸಣ್ಣದಾದಂತಹ ಇಂಟು ಮಾರ್ಕ್ ಅನ್ನ ಹಾಕುವ ಮೂಲಕ ಹೀಗೆ ಗುರ್ತು ಮಾಡ್ತಾ ಇದ್ದೇನೆ. ಸೊ ಈ ಬಿಂದುವನ್ನ ನಾವು ಹೆಸರಿಸ್ಬೇಕು. ಸೊ ಹೆಸರಿಸಕ್ಕೆ ಏನ್ ಮಾಡ್ತಾ ಇದ್ದೇನೆ ನೋಡಿ, ಅಲ್ಲಿ ಬರಿತಾ ಇದ್ದೇನೆ, ಎಕ್ಸ್ನ ಬೆಲೆ ಸೊನ್ನೆ ಆಗಿದ್ದಾಗ ವೈನ ಬೆಲೆ ಪ್ಲಸ್ ಎರಡು ಆಗಿದೆ. ನಂತರ ಎರಡನೇ ಬಿಂದು ಏನಿದೆ, ಎಕ್ಸ್ನ ಬೆಲೆ ಪ್ಲಸ್ ಸಿಕ್ಸ್ ಆಗಿದ್ದಾಗ. ಪ್ಲಸ್ ಸಿಕ್ಸ್ ಅಂದ್ರೆ ಯಾವ ಕಡೆ ಹೋಗ್ತೀರಾ? ಈ ಕಡೆಗೆ, ಬಲಗಡೆಗೆ. ಪ್ಲಸ್ ಒಂದು, ಪ್ಲಸ್ ಎರಡು, ಪ್ಲಸ್ ಮೂರು, ಪ್ಲಸ್ ನಾಲ್ಕು, ಪ್ಲಸ್ ಐದು, ಪ್ಲಸ್ ಆರು, ಇಲ್ಲಿ ಬರುತ್ತೆ. ಪ್ಲಸ್ ಸಿಕ್ಸ್ ಆಗಿದ್ದಾಗ ವೈನ ಬೆಲೆ ಎಷ್ಟು? ಸೊನ್ನೆ. ಸೊನ್ನೆ ಅಂದ್ರೆ ಎಲ್ಲಿಗೆ ಹೋಗಬೇಕು? ಮೇಲ್ಕು ಹೋಗಿಲ್ಲ, ಕೆಳಗೆ ಹೋಗಿಲ್ಲ, ಇದೇ ಲೈನ್ ಮೇಲೆ. ಸೊ ಈಗ ಗುರ್ತು ಮಾಡ್ತಾ ಇದ್ದೇನೆ, ಇದೇ ಲೈನ್ ಮೇಲೆ ಕರೆಕ್ಟ್ ಆಗಿ ಆರು ಅನ್ನುವಂತಹ ಬಿಂದುವಿಗೆ ಒಂದು ಈ ತರ ಸಣ್ಣದಾದಂತಹ ಇಂಟು ಮಾರ್ಕ್ ಹಾಕಿ. ತುಂಬಾ ಚಿಕ್ಕದು ಬೇಡ, ತುಂಬಾ ದೊಡ್ಡದು ಬೇಡ. ಸೊ ಆ ಬಿಂದುನ ಗುರುತಿಸ್ಬೇಕು. ಸೊ ಗುರುತಿಸ್ಬೇಕಾದ್ರೆ ಏನ್ ಬರೀತೀರಾ? ಎಕ್ಸ್ ನ ಬೆಲೆ ಆರ್ ಆಗಿದ್ದಾಗ ವೈನ ಬೆಲೆ ಸೊನ್ನೆ. ಸೊ ಈಗ ಏನ್ ಮಾಡ್ಬೇಕು? ಈಗ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ನಿಮ್ಮ ಸ್ಕೇಲ್ನ ತಗೊಳ್ಳಿ, ಸ್ಕೇಲ್ನ ತೆಗೆದುಕೊಂಡು ಇಟ್ಕೊಳ್ಬೇಕು. ನೋಡಿ, ಸ್ಕೇಲು ನಾವು ಗುರುತು ಮಾಡಿರುವ ಎರಡೂ ಬಿಂದುಗಳನ್ನ ಟಚ್ ಮಾಡಬೇಕು. ಸೊ ಟಚ್ ಮಾಡಿದ್ಮೇಲೆ ಏನ್ ಮಾಡಿ ಅಂದ್ರೆ, ಆ ಎರಡೂ ಬಿಂದುವನ್ನ ಪೆನ್ಸಿಲ್ನಲ್ಲಿ ಸೇರಿಸಿ. ನೋಡಿ, ಈಗ ಸೇರಿಸ್ತಾ ಇದ್ದೀನಿ. ಸೇರಿಸಿದ್ಮೇಲೆ ಹಾಗೆ ನಿಲ್ಸಕ್ಕೋಗ್ಬೇಡಿ, ಅದನ್ನ ಮುಂದುವರ್ಸಿ. ಮುಂದಕ್ಕೂ ವೃದ್ಧಿಸಿ, ಹಾಗೇನೆ ಈ ಕಡೆ ಮೇಲ್ಗಡೆ ಕೂಡ ವೃದ್ಧಿಸಿ. ಸೊ ವೃದ್ಧಿಸಿ ಆದ ಮೇಲೆ ಈ ರೇಖೆ ಏನನ್ನ ಸೂಚಿಸುತ್ತೆ ಅಂತಂದ್ರೆ, ಈ ಸಮೀಕರಣವನ್ನು ಸೂಚಿಸುತ್ತೆ. ಎಕ್ಸ್ ಪ್ಲಸ್ ಮೂರು ವೈ ಇಸ್ ಈಕ್ವಲ್ ಟು ಆರು ಸಮೀಕರಣವನ್ನ ಸೂಚಿಸುತ್ತೆ. ಅದನ್ನ ಇಲ್ಲಿ ಬರೆಯೋಣ. ನೋಡಿ, ಈ ರೇಖೆ ಏನನ್ನ ಸೂಚಿಸುತ್ತೆ ಅಂತಂದ್ರೆ, ಎಕ್ಸ್ ಪ್ಲಸ್ ಮೂರು ವೈ ಇಸ್ ಈಕ್ವಲ್ ಟು ಆರ್ ಅನ್ನ ಸೂಚಿಸುತ್ತೆ. ಮೊದಲನೇ ಸಮೀಕರಣಕ್ಕೆ ನಾವು ಗ್ರಾಫ್ ಅನ್ನ ಹಾಕದಂಗಾಯ್ತು. ಈಗ ಎರಡನೇ ಸಮೀಕರಣಕ್ಕೆ ಗ್ರಾಫ್ ಅನ್ನ ಹಾಕೋದು ನೋಡೋಣ. ಎಕ್ಸ್ ನ ಬೆಲೆ ಸೊನ್ನೆ ಆಗಿದ್ದಾಗ ವೈ ನ ಬೆಲೆ ಮೈನಸ್ ನಾಲ್ಕು ಅಂತ ಇದೆ. ಎಕ್ಸ್ ನ ಬೆಲೆ ಸೊನ್ನೆ ಅಂತಂದ್ರೆ ಏನ್ ಮಾಡ್ತೀರಾ? ಸೊ ಎಕ್ಸ್ ನ ಬೆಲೆ ಸೊನ್ನೆ ಅಂದ್ರೆ ಇಲ್ಲೇನೆ. ಸೊನ್ನೆ ಆಗಿದ್ದಾಗ ವೈ ನ ಬೆಲೆ ಎಷ್ಟು? ಪ್ಲಸ್ ಅಲ್ಲ, ಮೈನಸ್. ಮೈನಸ್ ಅಂದ್ರೆ ಯಾವ ಕಡೆ ಹೋಗ್ಬೇಕು? ಕೆಳಗಡೆ ಬರಬೇಕು. ಸೊ ಈಗ ಕೌಂಟ್ ಮಾಡೋಣ. ಮೈನಸ್ ಒಂದು, ಮೈನಸ್ ಎರಡು, ಮೈನಸ್ ಮೂರು, ಮೈನಸ್ ನಾಲ್ಕು. ಸೊ ಮೈನಸ್ ನಾಲ್ಕಕ್ಕೆ ಕರೆಕ್ಟ್ ಆಗಿ ಈ ತರ ಒಂದು ಎಂಟು ಚಿಹ್ನೆಯನ್ನ ಹಾಕಿ. ಇದು ಹಾಕಿದ ನಂತರ ಏನ್ ಮಾಡಿ ಅಂತಂದ್ರೆ, ಈ ಬಿಂದುವನ್ನ ಗುರುತು ಮಾಡಿ. ಎಕ್ಸ್ ನ ಬೆಲೆ ಸೊನ್ನೆ ಆಗಿದ್ದಾಗ ವೈ ನ ಬೆಲೆ ಮೈನಸ್ ನಾಲ್ಕು ಆಗುತ್ತೆ. ಹಾಗೇನೆ ಎರಡನೇ ಬಿಂದು ಏನು? ಎಕ್ಸ್ ನ ಬೆಲೆ ಪ್ಲಸ್ ಸಿಕ್ಸ್ ಆಗಿದ್ದಾಗ. ಪ್ಲಸ್ ಸಿಕ್ಸ್ ಆಗಿದ್ದಾಗ ಅಂದ್ರೆ ಸೊನ್ನೆಯಿಂದ ಪ್ರಾರಂಭ ಮಾಡ್ತೀರಾ. ಪ್ಲಸ್ ಒಂದು, ಪ್ಲಸ್ ಎರಡು, ಪ್ಲಸ್ ಮೂರು, ಪ್ಲಸ್ ನಾಲ್ಕು, ಪ್ಲಸ್ ಐದು, ಪ್ಲಸ್ ಆರು ಆಗಿದ್ದಾಗ ವೈ ನ ಬೆಲೆ ಎಷ್ಟು? ಸೊನ್ನೆ. ಸೊನ್ನೆ ಅಂದ್ರೆ ಮೇಲ್ಕು ಹೋಗಿಲ್ಲ, ಕೆಳಗೆ ಹೋಗಿಲ್ಲ, ಇಲ್ಲೇ ಆಗುತ್ತೆ. ಸೊ ಈಗಾಗಲೇ ಗುರ್ತು ಮಾಡಿದೀವಿ ಅದೇ ಬಿಂದು ಇದೆ.
ಹಾಗಾಗಿ ಮತ್ತೆ ನಾವು ಬಿಂದುವನ್ನ ಗುರುತು ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ ಇವೆರಡು ಬಿಂದುವನ್ನ ಸೇರಿಸಬೇಕಾಗತ್ತೆ ನಿಮ್ಮ ಸ್ಕೇಲ್ನ ತೆಗೆದುಕೊಂಡು. ಸ್ಕೇಲ್ನ ತಗೊಳ್ಳೋಣ. ಈಗ ಈ ಎರಡು ಬಿಂದುಗಳನ್ನ ಸೇರಿಸುವಂತಹ ರೇಖೆಯನ್ನ ಎಳಿತಾ ಇದ್ದೇನೆ ನೋಡಿ. ಈ ಬಿಂದು ಮತ್ತೆ ಈ ಬಿಂದು ಎರಡನ್ನು ಸೇರಿಸ್ತಾ ಇದ್ದೇನೆ. ಸೊ ಇಲ್ಲಿಂದ ಇಲ್ಲಿಗೆ ಸೇರಿಸಿ ಹಾಗೆ ನಿಲ್ಸಕೋಬೇಡಿ, ಅದನ್ನ ಮುಂದುವರಿಸಿ, ಹಾಗೆ ಕೆಳಗಡೆ ಕೂಡ ವೃದ್ಧಿಸಿ. ಈಗ ಸೇರಿಸಿ ಆದ ನಂತರ ಈಗ ನಾವು ಎಳೆದಿರ್ತಕ್ಕಂತಹ ಗೆರೆ ಏನನ್ನು ಸೂಚಿಸ್ತಾ ಇದೆ ಅಂತಂದರೆ ನೋಡಿ, ಈ ಸಮೀಕರಣವನ್ನ ಸೂಚಿಸ್ತಾ ಇದೆ. ಸೊ ಇಲ್ಲಿ ಈಗ ಆದಂತಹ ಗೆರೆ 2x-3y=12 ಸೂಚಿಸುತ್ತೆ. ಮೊದಲು ಹೇಳಿದಂತಹ ಗೆರೆ x+3y=6 ಅನ್ನು ಸೂಚಿಸುತ್ತೆ. ಇವೆರಡೂ ಎರಡು ಸರಳ ರೇಖೆಗಳು ಸಂಧಿಸ್ತಾ ಇದಾವಲ್ಲ ಬಿಂದು, ಅದು ಎಕ್ಸ್ ನ ಬೆಲೆ ಆಗಿರುತ್ತೆ. ಸೊ ಎಕ್ಸ್ ನ ಬೆಲೆ ಎಷ್ಟು ಅಂತಂದ್ರೆ 6+6. ಸೊ ನಮಗೆ ಬೇಕಾದಂತಹ ಉತ್ತರ ಎಷ್ಟು ಅಂತಂದ್ರೆ x=+6 ಅಂತ ನೀವು ಬರೀಬೇಕಾಗತ್ತೆ. ನಕ್ಷಾವಿಧಾನದಿಂದ ಬಿಡಿಸಿ ಅನ್ನುವಂತಹ ಎರಡನೇ ಲೆಕ್ಕವನ್ನು ನೋಡ್ತಾ ಇದ್ದೇವೆ. x+y=-2 ಮತ್ತು 2x-y=8. ನೋಡಿ, ಇಲ್ಲಿ ಈ ಲೆಕ್ಕದಲ್ಲಿ ಸೂಕ್ಷ್ಮ ಗಮನಿಸಬೇಕಾಗಿರೋದು ಏನಂತಂದ್ರೆ, ಸಾಮಾನ್ಯವಾಗಿ ಸಮಸಂಖ್ಯೆಗಳು ಇದ್ರೆ, ಈಗ ನಾನು ಹೇಳ್ತಾ ಇರ್ತಕ್ಕಂತಹ ವಿಧಾನ ಅತ್ಯಂತ ಸೂಕ್ತವಾದ ವಿಧಾನ, ಇದನ್ನು ಅನುಸರಿಸಿ. ಬೇರೆ ಬೆಸಿ ಸಂಖ್ಯೆಗಳು ಇದ್ದಾಗ ಇನ್ನೊಂದು ವಿಧಾನ ಹೇಳ್ತೇನೆ, ಅದನ್ನು ಅನುಸರಿಸಿ. ಈಗ ಸದ್ಯಕ್ಕೆ ಸಮಸಂಖ್ಯೆಗಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತಹ ಈ ಸಮೀಕರಣಕ್ಕೆ ಸಂಬಂಧಪಟ್ಟಂತಹ ಕೋಷ್ಟಕ ಇದಾಗಿದೆ. ಇಲ್ಲಿ ಈ ಸಮೀಕರಣವನ್ನು ಬರ್ಕೊಳ್ತಾ ಇದ್ದೇನೆ. x+y=-2 ಇದೆ. ಈ ಸಮೀಕರಣಕ್ಕೆ ಸಂಬಂಧಪಟ್ಟಂತಹ ಕೋಷ್ಟಕ ಇದು, ದಟ್ ಈಸ್ 2x-y=8 ಆಗಿದೆ. ಸೊ ಈಗ ಮೊದಲನೇದಾಗಿ ಈ ಸಮೀಕರಣದ ಬಿಂದುಗಳು ಯಾವ್ದು ಅನ್ನೋದನ್ನ ಬರ್ಕೊಳ್ತಾ ಇದ್ದೇನೆ. ಸೊ ಮೊದಲನೇದಾಗಿ x+y=-2 ಅಂತ ಏನಿದೆ, ಇದಕ್ಕೆ ಮೊದಲನೇದಾಗಿ ಏನ್ ಮಾಡ್ತೀನಿ ಅಂದ್ರೆ, ಎಕ್ಸ್ ನ ಬೆಲೆ 0 ಆದಾಗ, ಎಕ್ಸ್ ನ ಬೆಲೆ 0 ಆದಾಗ ಏನ್ ಮಾಡ್ಬೇಕು, ಎಕ್ಸ್ ನ ಇಲ್ಲಿ ಕವರ್ ಮಾಡ್ಕೊಳ್ಳಿ. ಕವರ್ ಮಾಡ್ಕೊಂಡಾಗ ವೈ ನ ಬೆಲೆ ಏನ್ ಬರುತ್ತೆ ನೋಡಿ, y=-2. ಸೊ ವೈ ನ ಬೆಲೆ ಏನಾಯ್ತು, -2. ಬಿಂದುಗಳ ಯಾವ್ದಾಯ್ತು, ಎಕ್ಸ್ ನ ಬೆಲೆ 0 ಆದಾಗ ವೈ ನ ಬೆಲೆ -2. ಈಗ ಎರಡನೇ ಬಿಂದು ಕಂಡಿಬೇಕು ಅಂತಂದಾಗ ಮತ್ತೊಮ್ಮೆ ಅದೇ ಸಮೀಕರಣ ಬರ್ಕೊಳ್ಳೋದು. ಈಗ ವೈ ನ ಬೆಲೆ ಕವರ್ ಮಾಡ್ಕೊಳ್ಳೋಣ ಅಂದ್ರೆ ವೈ ನ ಬೆಲೆ 0 ಆದಾಗ ಇಲ್ಲಿ ಕೋಷ್ಟಕದಲ್ಲಿ ವೈ ನ ಬೆಲೆ 0 ಬರ್ದ್ಬೋಣ, ಮುಂಚಿತವಾಗಿ ಬರ್ದ್ಬೋಣ. ಸೊ ಏನಾಗುತ್ತೆ, ವೈ ನ ಬೆಲೆ ಕವರ್ ಮಾಡ್ಕೊಂಡ್ರೆ ಎಕ್ಸ್ ನ ಬೆಲೆ ಎಷ್ಟಾಯ್ತು, ಎಕ್ಸ್ ನ ಬೆಲೆ -2 ಬರುತ್ತೆ. ಸೊ ಎಕ್ಸ್ ನ ಬೆಲೆ ಎಷ್ಟಾಯ್ತು, -2 ಆಗುತ್ತೆ. ಸೊ ಇಲ್ಲಿ ಎರಡನೇ ಬಿಂದು ಏನಾಗುತ್ತೆ, ಎಕ್ಸ್ ನ ಬೆಲೆ -2 ಆದಾಗ ವೈ ನ ಬೆಲೆ 0 ಆಗುತ್ತೆ. ಈಗ ಈ ಸಮೀಕರಣಕ್ಕೆ ಸಂಬಂಧಪಟ್ಟಂತ ಎರಡು ಬಿಂದುಗಳು ನಮಗೆ ಬಂತು. ಅದೇ ರೀತಿ ಈ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಬಿಂದುವನ್ನ ಕಂಡುಕೊಳ್ಳೋಣ. ಸೊ ಕಂಡುಕೊಳ್ಳೋದು ಹೇಗೆ, ಮತ್ತೊಮ್ಮೆ ಸಮೀಕರಣ ಬರ್ಕೊಳ್ತೀನಿ, 2x-y=8 ಅಂತ. ಮೊದಲನೇದಾಗಿ ಎಕ್ಸ್ ನ ಬೆಲೆ 0 ಆದಾಗ ಅಂದ್ರೆ ಇದು ಕವರ್ ಮಾಡ್ಕೊಳ್ಳಿ, ಕವರ್ ಮಾಡ್ಕೊಂಡಾಗ ಏನಾಯ್ತು, -y=8 ಆಯ್ತು. ಸೊ ಈ ಮೈನಸ್ ನ ಶಿಫ್ಟ್ ಮಾಡ್ತಿದ್ರೆ ವೈ ನ ಬೆಲೆ ಏನಾಗುತ್ತೆ, -8 ಆಗುತ್ತೆ. ವೈ ನ ಬೆಲೆ -8 ಆಯ್ತು. ಸೊ ಇಲ್ಲಿ ಕೋಷ್ಟಕದಲ್ಲಿ ಬರ್ತಾ ಇದೀನಿ, ವೈ ನ ಬೆಲೆ -8. ಬಿಂದುಗಳು ಏನಾಗುತ್ತೆ, 0-8 ಆಗುತ್ತೆ. ಇದೇ ರೀತಿ ಎರಡನೇ ಬಿಂದು ಕಳೆಯೋಕೆ ಏನ್ ಮಾಡೋದು, 2x-y=8. ಈಗ ವೈ ನ ಬೆಲೆ 0 ಆದಾಗ ಅಂತ ಬರ್ಕೊಳ್ಳೋಣ. ವೈ ನ ಬೆಲೆ 0 ಆದಾಗ ಏನ್ ಮಾಡ್ಬೇಕು, ವೈ ನ ಹೀಗೆ ಕವರ್ ಮಾಡ್ಕೊಂಡ್ರೆ ಏನ್ ಬರುತ್ತೆ, 2x=8 ಆಗುತ್ತೆ. ಸೊ ನನಗೆ ಎಕ್ಸ್ ಬೆಲೆ ಮಾತ್ರ ಬೇಕು, ಹಾಗೆ ಎರಡನ್ನ ಈಕ್ವಲ್ಸ್ ಇಂದ ಆ ಕಡೆ ತಗೊಳ್ತಂದ್ರೆ x=8/2 ಆಗುತ್ತೆ. ಎರಡೊಂದ್ಲಿ ಎರಡನ್ನ ಹಾಕ್ಲಿ, ಎಕ್ಸ್ ನ ಬೆಲೆ ಏನಾಗುತ್ತೆ, 4 ಆಗುತ್ತೆ. ಸೊ ಎಕ್ಸ್ ನ ಬೆಲೆ 4 ಆದಾಗ ವೈ ನ ಬೆಲೆ 0 ಅಂತ ಆಗುತ್ತೆ. ಸೊ ಬಿಂದುಗಳು ಏನಾಗ್ತವೆ, 4 ಆದಾಗ 0 ಆಗುತ್ತೆ. ಸೊ ಇಲ್ಲಿ ಎರಡು ಬಿಂದು ಬಂತು, ಈ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಬಿಂದುಗಳು ಬಂತು. ಎರಡಕ್ಕೆ ನಕ್ಷೆಯನ್ನು ಹಾಕಿದಾಗ ನಮಗೆ ಈ ಸಮೀಕರಣಕ್ಕೆ ಸಂಬಂಧಪಟ್ಟಂತಹ
ಉತ್ತರ ಏನ್ ಬರಬೇಕು ಅದು ಸಿಕ್ಕುತ್ತೆ. ಈಗ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಮೈನಸ್ 2 ಹಾಗೂ 2x ಮೈನಸ್ ವೈ ಈಸ್ ಈಕ್ವಲ್ ಟು 8 ಈ ಸಮೀಕರಣಗಳ ಗ್ರಾಫ್ ನ ಹಾಕೋದನ್ನ ನೋಡೋಣ. ನಮಗೆ ಬಂದಿರತಕ್ಕಂತಹ ಬೆಲೆಗಳು ಎಕ್ಸ್ ನ ಬೆಲೆ 0 ಆಗಿದ್ದಾಗ ಮೈನಸ್ 2 ಹಾಗೆ ಎಕ್ಸ್ ನ ಬೆಲೆ ಮೈನಸ್ 2 ಆಗಿದ್ದಾಗ 0 ಅನ್ನುವಂಥದ್ದು ಬಂದಿದೆ. ಸೊ ಮೊದಲನೇದಾಗಿ ಈ ಬೆಲೆಗಳಿಗೆ ಗ್ರಾಫ್ ನ ಹಾಕೋದನ್ನ ನೋಡೋಣ. ಎಕ್ಸ್ ನ ಬೆಲೆ ಸೊನ್ನೆ ಆಗಿದ್ದಾಗ, ಸೊನ್ನೆ ಅಂತಂದ್ರೆ ನೋಡಿ ನಾವು ಇಲ್ಲಿಂದ ಪ್ರಾರಂಭ ಮಾಡೋಣ, ಸೊನ್ನೆ ಆಗಿದ್ದಾಗ ವೈ ನ ಬೆಲೆ ಎಷ್ಟು? ಮೈನಸ್ 2. ಮೈನಸ್ 2 ಅಂತಂದ್ರೆ ಕೆಳಗೆ ಬರಬೇಕು, ಮೈನಸ್ 1 ಮೈನಸ್ 2 ಇಲ್ಲಿಗೆ. ಸೊ ಇಲ್ಲಿಗೆ ಒಂದು ಇಂಟು ಮಾರ್ಕ್ ನ ಹಾಕ್ತಾ ಇದ್ದೇನೆ, ಹಾಕ್ಸಿದ್ದೀನಿ. ಈ ಗುರುತಿರ್ತಕ್ಕಂಥದ್ದಕ್ಕೆ ಬೆಲೆಯನ್ನ ಹಾಕ್ತಾ ಇದ್ದೇನೆ. ನಂತರ ಎಕ್ಸ್ ನ ಬೆಲೆ ಮೈನಸ್ 2 ಆದಾಗ ವೈ ನ ಬೆಲೆ ಸೊನ್ನೆ ಅಂತ. ಸೊ ಎಕ್ಸ್ ನ ಬೆಲೆ ಮೈನಸ್ 2 ಅಂತಂದ್ರೆ ಯಾವ ಕಡೆ ಹೋಗ್ಬೇಕು? ಸೊನ್ನೆಯಿಂದ ಪ್ರಾರಂಭ ಮಾಡೋಣ. ಮೈನಸ್ ಅಂದ್ರೆ ಯಾವ ಕಡೆ ಹೋಗ್ಬೇಕು? ಈ ಕಡೆ ಮೈನಸ್ 1 ಮೈನಸ್ 2 ಆದಾಗ ವೈ ನ ಬೆಲೆ ಏನಾಗುತ್ತೆ ನೋಡಿ, ಎಕ್ಸ್ ನ ಬೆಲೆ ಮೈನಸ್ 1 ಮೈನಸ್ 2 ಆದಾಗ ವೈ ನ ಬೆಲೆ ಸೊನ್ನೆ. ಸೊನ್ನೆ ಅಂದ್ರೆ ಮೇಲಕ್ಕೂ ಹೋಗಂಗಿಲ್ಲ ಕೆಳಗೂ ಹೋಗಂಗಿಲ್ಲ ಇದೇ ಲೈನ್ ಮೇಲೆ. ಸೊ ಈ ಲೈನ್ ಮೇಲೆ ಒಂದು ಇಂಟು ಮಾರ್ಕ್ ನ ಹಾಕಿ. ಸೊ ಈಗ ಏನು ಎರಡು ಬಿಂದುಗಳು ಬಂತು, ಆ ಎರಡು ಬಿಂದುಗಳನ್ನ ಸ್ಕೇಲ್ ನ ಮೂಲಕ ಸೇರಿಸೋಣ. ಸೊ ಸ್ಕೇಲ್ ನ ಮೂಲಕ ಸೇರಿಸಬೇಕಾದ್ರೆ ನೀವೇನ್ ಮಾಡಬೇಕು, ಫಸ್ಟ್ ಈ ಎರಡೂ ಬಿಂದುಗಳನ್ನ ಸೇರಿಸುವಂತೆ ಒಂದು ರೇಖೆಯನ್ನು ಎಳಿಬೇಕು. ನಂತರ ಬಿಂದು ಸೇರ್ಕೊಳ್ತು ಅಂತಂದ್ಮೇಲೆ ಅದನ್ನ ವೃದ್ಧಿಸ್ಬೇಕು. ಹೀಗೆ ಕೆಳಗಡೆನು ವೃದ್ಧಿಸ್ತಾ ಇದ್ದೀನಿ, ಹಾಗೇನೆ ಮೇಲ್ಗಡೆನು ಕೂಡ ವೃದ್ಧಿಸ್ತಾ ಇದ್ದೇನೆ. ಸೊ ಹೀಗೆ ವೃದ್ಧಿಸಿ ಆದ ನಂತರ ಇದು ಈ ಸರಳ ರೇಖೆ ಏನನ್ನು ಸೂಚಿಸ್ತಾ ಇದೆ ಅಂತಂದ್ರೆ ಈ ಸಮೀಕರಣವನ್ನು ಸೂಚಿಸ್ತಾ ಇದೆ. ಯಾವುದು? ಎಕ್ಸ್ ಪ್ಲಸ್ ಮೈನಸ್ 2 ಸಮೀಕರಣವನ್ನು ಸೂಚಿಸ್ತಾ ಇದೆ. ಸೊ ಅಲ್ಲಿ ಮೇಲ್ಗಡೆ ಬರ್ಬಿಡಿ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಮೈನಸ್ 2 ಸಮೀಕರಣ ಈ ರೇಖೆಯನ್ನು ಸೂಚಿಸ್ತಾ ಇದೆ ಅಂತ ಬರ್ಬಿಡಿ. ಈಗ ಒಂದು ಸಮೀಕರಣಕ್ಕೆ ರೇಖೆಯನ್ನು ಎಳೆದಾಯಿತು, ಈಗ ಎರಡನೇ ಸಮೀಕರಣಕ್ಕೆ ರೇಖೆಯನ್ನು ಎಳೆಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಎಕ್ಸ್ ನ ಬೆಲೆ ಸೊನ್ನೆ ಆಗಿದ್ದಾಗ, ಎಕ್ಸ್ ನ ಬೆಲೆ ಸೊನ್ನೆ ಆಗಿದ್ದಾಗ ವೈ ನ ಬೆಲೆ ಮೈನಸ್ 8. ಎಕ್ಸ್ ನ ಬೆಲೆ ಸೊನ್ನೆ ಅಂದ್ರೆ ಇಲ್ಲಿ ಇಲ್ಲೇ ಇದೆ, ಮೈನಸ್ 8 ಅಂತ ಯಾವ ಕಡೆ ಬರಬೇಕು? ಕೆಳಗಡೆ ಬರಬೇಕು. ಮೈನಸ್ 1 ಮೈನಸ್ 2 ಮೈನಸ್ 3 ಮೈನಸ್ 4 ಮೈನಸ್ 5 ಮೈನಸ್ 6 ಮೈನಸ್ 7 ಇಲ್ಲಿ ಮೈನಸ್ 8. ಮೈನಸ್ 8ಕ್ಕೆ ಹೀಗೆ ಇಂಟು ಹಾಕೋಣ. ಇಂಟು ಹಾಕಾದ್ಮೇಲೆ ಅದಕ್ಕೆ ಬೆಲೆಯನ್ನು ಬರ್ಬೋಣ. ಎಕ್ಸ್ ನ ಬೆಲೆ ಸೊನ್ನೆ ಆಗಿದ್ದಾಗ ವೈ ನ ಬೆಲೆ ಮೈನಸ್ 8 ಆಗಿದೆ. ನಂತರ ಎರಡನೇ ಬಿಂದು ಏನಿದೆ, ಎಕ್ಸ್ ನ ಬೆಲೆ ಪ್ಲಸ್ 4 ಆಗಿದ್ದಾಗ, ಪ್ಲಸ್ 4 ಅಂತಂದ್ರೆ ಯಾವ ಕಡೆ ಸ್ಟಾರ್ಟ್ ಫ್ರಮ್ 0, ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಆಗಿದ್ದಾಗ ವೈ ನ ಬೆಲೆ 0. ವೈ ನ ಬೆಲೆ 0 ಅಂದ್ರೆ ಇದೇ ಲೈನ್ ಮೇಲೆ ಬರುತ್ತೆ. ಸೊ ಇಲ್ಲಿಗೆ ಹಾಕೋಣ, ಇಲ್ಲಿಗೆ ಒಂದು ಲೈನು ಚಿಕ್ಕದಾಗ ಹಾಕಿ. ಸೊ ಇದರ ಬೆಲೆನು ಕೂಡ ಇಲ್ಲಿ ಬರಿತಾ ಇದ್ದೇನೆ, ಎಕ್ಸ್ ನ ಬೆಲೆ ಪ್ಲಸ್ 4 ಆಗಿದ್ದಾಗ ವೈ ನ ಬೆಲೆ ಪ್ಲಸ್ 0 ಆಗುತ್ತೆ. ಸೊ ಈ ಬಿಂದು ಎರಡನ್ನು ಸ್ಕೇಲ್ ಮೂಲಕ ಸೇರಿಸೋಣ. ಈಗ ಎರಡೂ ಬಿಂದುಗಳನ್ನು ಸೇರಿಸುವ ರೀತಿಯಲ್ಲಿ ನಾವು ಸ್ಕೇಲ್ ನ ಇಟ್ಕೊಂಡು ಎರಡೂ ಬಿಂದುಗಳನ್ನು ಹೀಗೆ ಸೇರಿಸೋಣ. ಎರಡೂ ಬಿಂದುಗಳನ್ನು ಸೇರಿಸಿದಾಗ ಸ್ವಲ್ಪ ಮುಂದಕ್ಕೂ ವೃದ್ಧಿಸಿ ಇದನ್ನ, ಹಾಗೇನೆ ಹೀಗೆ ಕೆಳಗಡೆ ಕೂಡ ವೃದ್ಧಿಸಿ. ವೃದ್ಧಿಸಿದ ನಂತರ ನೋಡಿ, ಇಲ್ಲಿ ಎರಡೂ ರೇಖೆಗಳು ಎಲ್ಲಿ ಸೇರ್ತವೋ, ಯಾವ ಬಿಂದುವಿನಲ್ಲಿ ಸೇರ್ತವೋ ಆ ಬಿಂದು ಅಂದ್ರೆ ಎಕ್ಸ್ ಬಿಂದುವಿನಿಂದ ಒಂದು ಲೈನ್ ಅನ್ನು ಎಳೆಯಿರಿ. ಅಂದ್ರೆ ಈ ಉದಾಹರಣೆಗೆ ನೋಡಿ, ಇಲ್ಲಿ ಎರಡು ಬಿಂದು ಸೇರ್ತಾ ಇರೋದು ಯಾವ ಬಿಂದುವಿಂದ? ಸೊ ಎರಡೂ ಬಿಂದು ಸೇರ್ತಾ ಇರ್ತಕ್ಕಂಥದ್ದು ನೋಡಿ, ಇಲ್ಲಿ ಡಾಟೆಡ್ ಲೈನ್ಗೆ ಹಾಕಿ ಎಲ್ಲಿ ಸೇರ್ತಾ ಇದೆ ಅಂತಂದ್ರೆ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 2 ಅನ್ನೋ ಬಿಂದುವಲ್ಲಿ ಸೇರ್ತಾ ಇದ್ದಾವೆ. ಸೊ ಎಕ್ಸ್ ನ ಬೆಲೆ ಎಷ್ಟು ಅಂತಂದ್ರೆ ಪ್ಲಸ್ 2 ಅಂತ ನೀವು ಬರಿಬೇಕು. ಸೊ ಈ ಸಮೀಕರಣಕ್ಕೆ ಬೆಲೆ ಎಷ್ಟು ಅಂತಂದ್ರೆ ಎಕ್ಸ್ ನ ಬೆಲೆ ಪ್ಲಸ್ 2